मान्य अध्यक्षरे, कर्नाटक सार्वजनिक संघ पारदर्शकते के टी टी पी आक्ट के अमेंडमेंट तंदिदारे बड़ा सिंपल अमेंडमेंटू मत्तु अत्यंत आवश्यकते अमेंडमेंट नानु स्वागत नम्म सरकार बजेटल्लू कूड़ा नावु अनौंस माडिद्वि 50 लक्ष रूपाय वर्गू इरुवंत कामगारी एससी एसटी गे एनु मीसलाति आगित्तु अदन्न 1 कोटिगे हेच्चिसुवंतद्दु 50 लक्ष प्रारंभदिंद नावु नोडिदाग बहळष्टु जन होसदागि परिशिष्ट जाति परिशिष्ट पंगडद जन ಕೆಲಸ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಕಾಂಟ್ರಾಕ್ಟ್ ಅಲ್ಲಿ ಮತ್ತು ಸಮರ್ಪಕವಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಈ ಆಕ್ಟ್ ಇರೋದ್ರಿಂದ ಹಣಕಾಸಿನ ಸಂಸ್ಥೆಗಳು ಕೂಡ ಬಹಳಷ್ಟು ಅವರಿಗೆ ಹಣಕಾಸಿನ ನೆರವು ಕೊಡಲು ಮುಂದೆ ಬರ್ತವೆ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕೂಡ ಇದಕ್ಕೆ ಬಹಳ ಪ್ರೋತ್ಸಾಹವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಚಿವರು ಹೇಳಿದಂತೆ ಎಲ್ಲ ಎಸ್ ಆರ್ ರೇಟ್ಗಳೆಲ್ಲ ಹೆಚ್ಚಾಗಿದ್ದರಿಂದ ಈಗ ಅದರ ಮಿತಿಯನ್ನು 1 ಕೋಟಿಗೆ ಹೆಚ್ಚಿಸುವಂತದ್ದು ಬಹಳ ಅವಶ್ಯಕತೆ ಇದೆ ಇದು ನಮ್ಮ ನಿಲುವು ಕೂಡ ಇದೆ ನಮ್ಮ ಪಕ್ಷದ ನಿಲುವು ಕೂಡ ಇದೆ ಹೀಗಾಗಿ ಇದನ್ನು ನಾನು ಸ್ವಾಗತವನ್ನ ಮಾಡುತ್ತೇನೆ ಒಂದೇ ಒಂದು ಇಲ್ಲ 50,000 ಅಂತ ಬರ್ತಿದ್ರಿ ಅದನ್ನು 50 ಲಕ್ಷ ಅಂತ ಓದ್ಕೊಂಡು ಈ ಆಕ್ಟಲ್ಲಿ ಉದ್ದೇಶದಲ್ಲಿ ಅದನ್ನು 50 ಲಕ್ಷದಿಂದ 1 ಕೋಟಿ ಅಂತ ಹೇಳಿ ಹೆಚ್ಚಿಸೋದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಹೆಚ್ಚಿನ ಸಮಯ ಇದಕ್ಕೆ ವ್ಯರ್ಥ ಮಾಡೋದು ಬೇಡ ಆ ಜನಾಂಗಕ್ಕೆ ಒಂದು ನ್ಯಾಯ ಕೊಟ್ಟಂಗಾಗುತ್ತೆ ಆ ಜನಾಂಗದ ಯುವಕರಿಗೆ ಉದ್ಯೋಗ ಕೊಟ್ಟಂಗಾಗ್ತದೆ ಮಾನ್ಯ ಸಭಾಧ್ಯಕ್ಷರೇ ನಾವು ಏನೆಲ್ಲವೂ ಕೂಡ ಮಾಡಿದರೂ ಆ ತೆಳ ಸಮುದಾಯಗಳ ಶ್ರೇಯಭಿವೃದ್ಧಿ ಆಗಬೇಕಾದ್ರೆ 3 ಈಗಳು ಬಹಳ ಇಂಪಾರ್ಟೆಂಟು ಎಜುಕೇಷನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್ ಈ 3 ಈಗಳ ಆಧಾರದ ಮೇಲೆ ಮಾಡಬೇಕು ಅದರಲ್ಲಿ ಎಂಪ್ಲಾಯ್ಮೆಂಟ್ ದೃಷ್ಟಿಯಿಂದ ಇದು ಬಹಳ ಪ್ರಮುಖವಾಗಿರೋದ್ರಿಂದ ಇದನ್ನು ನಾವೆಲ್ಲ ಸ್ವಾಗತ ಮಾಡ್ತೀವಿ ಅಧ್ಯಕ್ಷರೇ ಈ ಅಮೆಂಡ್ಮೆಂಟನ್ನು ನಾನು ಸ್ವಾಗತಿಸ್ತೇನೆ 50 ಲಕ್ಷ ಇರುವಂಥದ್ದನ್ನ 1 ಕೋಟಿ ಮಾಡಿದ್ದೀರಿ ಒಳ್ಳೆಯದಾಗಿದೆ ಆದರೆ ನನ್ನ ವಿನಂತಿ ಈಗ ಫೀಲ್ಡ್ ಲೆವೆಲಲ್ಲಿ ಭಾಳ ತೊಡಕುಗಳಿದ್ದಾವೆ ಇವತ್ತು ಸ್ವತಃ ಅವ್ರ ಹೆಸರಿನಲ್ಲಿ ಬೇರೆಯವ್ರು ಕಾಂಟ್ರಾಕ್ಟ್ ಮಾಡೋದು ಜಾಸ್ತಿ ಆಗಿದೆ ಹೆಸರು ಎಸ್ ಸಿ ಎಸ್ ಟಿ ಇದೆ ಆದರೆ ಕೆಲಸ ಮಾಡೋರು ಬೇರೆಯವರು ಜನರಲ್ನವ್ರು ಮಾಡ್ತಾ ಇದ್ದಾರೆ ಸಬ್ ಕಾಂಟ್ರಾಕ್ಟು ಆಗ್ತಾಯಿದೆ ಅವರಿಗೆ ಒಂದು 2% 3% ಕಮಿಷನ್ ಹೋಗ್ಬೋದು ಇದು ನಿಲ್ಲಬೇಕು ನಾನು ಹೇಳೋದಾದರೆ ಪ್ರಾಮಾಣಿಕವಾಗಿ ಅವರಿಗೆ ಕೆಲಸ ಸಿಕ್ಕಬೇಕು ಅವರೇ ಕೆಲಸ ಮಾಡಬೇಕು ಇದಕ್ಕೆ ಬೇಕಾಗಿ ಈ ಕಾಂಕ್ರೀಟ್ ಮಿಕ್ಸರ್ ಇರ್ಬೋದು ರೋಡ್ ರೋಲರ್ ಇರ್ಬೋದು ಈ ಮೆಷಿನರಿಗಳನ್ನು ಅವರಿಗೆ ಕೊಡಿಸ್ಬೇಕು ನಾವು ಅವರು ಸ್ವತಃ ಮೆಷಿನರಿಗಳನ್ನು ಹೊಂದಿ ಅಲ್ಲಿರ್ತಕ್ಕಂಥ ಧೈರ್ಯಸ್ಥ ಯುವಕರು ಇವತ್ತು ಮುಂದೆ ಬರ್ತಾ ಇದ್ದಾರೆ ಅದರಲ್ಲಿ ಏನು ತೊಂದರೆ ಇಲ್ಲ ಇವತ್ತು ವಿದ್ಯಾಭ್ಯಾಸವೂ ಕೂಡ ಆಗಿದೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಬರ್ತಾ ಇದ್ದಾರೆ ಮಾಡಲಿ ಅವರಿಗೆ ಮೆಷಿನರಿಗಳನ್ನು ಕೊಡಿಸ್ಬೇಕು ಅವ್ರ ಕೈಗೆ ಸುಲಭ ಆಗೋ ಹಾಗೆ ಈಗ ಅವನೇ ಸ್ವತಃ ಮಾಡ್ತೀನಿ ಅಂದರೂ ಇನ್ಯಾರ ಹತ್ರ ಮಿಷಿನರಿ ತರಬೇಕು ಹಣ ಇರೋದಿಲ್ಲ ಇನ್ಯಾರ ಕೊಡೋದಿಲ್ಲ ಭಾರಿ ತೊಡಕು ಹಾಗಾಗಿ ಸಬ್ ಕಾಂಟ್ರಾಕ್ಟರ್ನ ಕೊಡುವಂಥ ಕೆಲಸ ಆಗ್ತದೆ ಇದರ ಜೊತೆಗೆ ಅದರಲ್ಲಿರುವಂಥ ಕೆಲವು ಯಾರು ಗ್ರ್ಯಾಜುಯೇಟ್ಸ್ ಇದ್ದಾರೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಇದ್ದಾರೆ ಸರ್ಕಾರದಿಂದ ಅವ್ರನ್ನ ಕರೆದು ಒಂದು ಒಳ್ಳೆಯ ತರಬೇತಿ ಕೊಡಿ ಅವ್ರಿಗೊಂದು ಆತ್ಮವಿಶ್ವಾಸ ಬರುತ್ತೆ ಒಂದು ಒಳ್ಳೆಯ ತರಬೇತಿ ಕೊಟ್ಟು ಯಾರು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳ ಜೊತೆಗೆ ಒಂದು ಸ್ವಲ್ಪ ಅವರಿಗೆ ತರಬೇತಿ ಕೊಡಿಸೋ ಹಾಗೆ ಒಂದು 5-6 ತಿಂಗಳು ಅವ್ರಿಗೆ ಕೊಡಿಸೋ ಹಾಗೆ ಹೀಗೇನಾದ್ರು ಮಾಡಿ ಈಗ ಪ್ರಾಮಾಣಿಕವಾಗಿ ಆ ತಳ ಸಮುದಾಯದ ವ್ಯಕ್ತಿಗಳನ್ನ ಕುಟುಂಬಗಳನ್ನ ನಾವು ಮೇಲೆತ್ತಬೇಕು ಅಂತ ಹೇಳಿದ್ರೆ ಇಷ್ಟು ವರ್ಷ ನಡೆದು ಬಂದಿದ್ದು ಎಷ್ಟೆಲ್ಲ ದುಡ್ಡು ಹಾಳು ಕೊಡ್ತೇವೆ ಅದು ನಿಜವಾಗ್ಲೂ ಅವರು ಮುಖ್ಯವಾಹಿನಿಗೆ ಸೇರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇನ್ನೂ ಗ್ರಾಮಾಂತರ ಪ್ರದೇಶದ ಆ ಕಾಲೋನಿಗಳಲ್ಲಿ ಹೆಂಗಿದ್ದಾರೋ ಹಾಗೆ ಇದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಒಂದಷ್ಟು ಏನಾದರೂ ಕೆಲಸ ಮಾಡದೇ ಇದ್ದರೆ ಪ್ರಯೋಜನ ಆಗೋದಿಲ್ಲ ನಾವು ರಾಜಕೀಯವಾಗಿ ಇದು ಬಹಳ ಒಳ್ಳೆಯದು ಅಂತ ಕಾಣ್ಬೋದು
ಅದರ ಪ್ರಾಕ್ಟಿಕಲಿ ಏನು ತೊಡಕುಗಳಿವೆ, ಸಲಹೆ ಕೊಡಿ ಏನು ಮಾಡಿ ಬಿಲ್ ತೊಡಕುಗಳಿದ್ದಾವೆ ಅದನ್ನು ನಿವಾರಣೆ ಮಾಡಿ ಅವರು ಮುಂದೆ ಬರೋ ಹಾಗೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಹಾಗೆ ಓಕೆ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂಡು ಇದನ್ನು ಸ್ವಾಗತ ಮಾಡ್ತೇನೆ ಸರ್ಕಾರ ಉತ್ತರ ಶಿವಲಿಂಗ